ಮುಂದೆ ಏನು ನಮ್ಮಲ್ಲಿ ರಿಸಲ್ಟ್ ಬರ್ತಾ ಇತ್ತು ಕೋಲಾರ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ಈಗ ಬಂದಿರತಕ್ಕಂಥ ರಿಸಲ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಠೇವಣಿನೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ಅಂಥವ್ದು ಮೂರು ಸೀಟುಗಳನ್ನು ನಾವು ಗೆದ್ದಿದ್ದೀರಿ, ಇನ್ನೊಂದು ಮೂರು ಸೀಟುಗಳನ್ನು ಕಡಿಮೆ ಅಂತರದಲ್ಲಿ ಸೋತಿದ್ದೀರಿ, ಒಂದಷ್ಟು ಜನ ಇಂಡಿಪೆಂಡೆಂಟ್ಗಳನ್ನೂ ಗೆಲ್ಸ್ಕೊಂಡಿದ್ದೀರಿ. ಹಂಗಾಗಿ ಇವರೇನು ಕೋಲಾರ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಶೂನ್ಯ. ಹಂಗಿರುವಾಗ ಮೊನ್ನೆ ಯಾವಾಗ ಹೇಳಿದ್ರಂತೆ ಕೆ ಎಚ್ ಮುನಿಯಪ್ಪರು, ನಾನು ಮಾಡಿರ್ತಕ್ಕಂಥ ಸಾಧನೆಗಳು ಏನೇನು ಎತ್ತ ಅಂತ ಹೇಳೋಕ್ಕೆ 10 ವರ್ಷ ಬೇಕು ಅಂತೇಳಿ. ಹೌದು, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಅವ್ರು ಎಲ್ಲೆಲ್ಲಿ ಜಮೀನು ಮಾಡೋರೆ, ಎಲ್ಲೆಲ್ಲಿ ಯಾರ್ಯಾರ ಹೆಸರಲ್ಲಿ ಹೋಟ್ಲುಗಳು, ಇನ್ನೊಂದು ಮತ್ತೊಂದು ಆಸ್ತಿಗಳು ಮಾಡೋರು, ಅದನ್ನು ತಿಳ್ಕೊಳಕ್ಕೆ 10 ವರ್ಷ ಆದ್ರೂ ಸಾಕಾಗಲ್ಲ, ಅಷ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ಅಂಥವೆಲ್ಲ ಜಾಸ್ತಿ ಬಂಕ್ಗಳು, ಇನ್ನೊಂದು ಮತ್ತೊಂದು ಪೆಟ್ರೋಲ್ ಬಂಕ್ಗಳು ಜನಗಳಿಗೆ ಮೋಸ ಮಾಡಿರೋಂಥವ್ದು, ಎಲ್ಲೆಲ್ಲಿ ಜನಗಳಿಗೆ ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿ ಮಾಡಿ ಯಾರ್ಯಾರನ್ನ ಎಲ್ಲೆಲ್ಲಿ ತುಳಿದ್ರು ಏನು, ಯಾರ್ಯಾರಿಂದ ಯಾರ್ಯಾರು ಸುಮಾರು ಜನಕ್ಕೆ ತೊಂದರೆಗಳಾಯಿತು, ಇದನ್ನೆಲ್ಲ ತಿಳ್ಕೊಳಕ್ಕೆ 10 ವರ್ಷ ಬೇಕು. ಅದನ್ನ ಸಾಧನೆ ಮಾಡಿರೋ ತಿಳ್ಕೊಳಕ್ಕೆ ನಮ್ಗೆ 5 ನಿಮಿಷ ಸಾಕು. ಕೆ ಎಚ್ ಮುನಿಯಪ್ಪನವ್ರು ಏನು ಮೂರು ಕಡೆ ನಾವು ಅವ್ರಿಗೂ ಬಹುಮತ ಇಲ್ಲ, ನಮಗೂ ಬಹುಮತ ಇಲ್ಲ, ನಾವು ಅವ್ರನ್ನ ಹಿಡಿಯೋಕ್ಕೆ ಬಿಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ನಮ್ಮಲ್ಲೂ ಜನ ಗೆದ್ದಿರ್ತಕ್ಕಂಥವ್ರು, ನಮ್ಮಲ್ಲೂ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಸರ್ಕಾರ ಇರೋದ್ರಿಂದ, ಕೋಲಾರ ಜಿಲ್ಲೆಯಲ್ಲಿ ಬೇಸತ್ತಿರೋದ್ರಿಂದ ನಮ್ಮಲ್ಲೂ ಜೊತೆಯಲ್ಲಿ ಎಲ್ಲರೂ ಬಂದು ನಮ್ಮ ಸಂಪರ್ಕದಲ್ಲೂ ಇದ್ದಾರೆ. ನಾವೂ ಅಧಿಕಾರ ಚುಕ್ಕಾಣಿ ಅವ್ರು ಹಿಡಿಯೋಕ್ಕೆ ನಾವು ಬಿಡಲ್ಲ.